ಇಲ್ಲಿ ಗಾಡಿಯಲ್ಲಿ ಹೋಗಬೇಕಾದ್ರೆ ಈ ಆಟೋಗಳು ಇದೆಲ್ಲ ಹೋಗಬೇಕಾದ್ರೆ ಅದು ಮುರ್ಕೊಂಡು ಬಿದ್ದಿದೆ. ಅದೇನಂದ್ರೆ ಸ್ವಲ್ಪ ಇವರು ಕ್ಲೀನಾಗಿ ಅದನ್ನ ಸ್ವಲ್ಪ ಚೆಕ್ ಮಾಡಿ ಒಂದು ಇದು ಮಾಡಬೇಕು. ಅದು ಯಾರಾದರೂ ಪಾಪ ಮಕ್ಕಳ ಮೇಲೆ ಏನೋ ಪಬ್ಲಿಕ್ ಮೇಲೆ ಏನಾದರೂ ಬಿದ್ದು ತಲೆಗೆಲ್ಲ ಏನಾದರೂ ಹೊಡೆದಿಲ್ಲ ಏನಾದರೂ ಆಗಿದ್ರೆ ಹೇಗೆ? ಇದೇನಂದ್ರೆ ಸ್ವಲ್ಪ ಇವ್ರು ರೈಲ್ವೆ ಇಲಾಖೆಯವರು ಇದೇನೇನಿದೆ ಸರಿಪಡಿಸ್ಬೇಕಿದು. ಈಗ ನೋಡ್ರಿ ಅದು ಬಿದ್ದಿದೆ, ಅವ್ರು ಮಾಡೋ ಕೆಲಸನ ನಾವು ಮಾಡಿದ್ದೀವಿ, ಇದು ಕ್ಲಿಯರ್ ಮಾಡಿದ್ದೀವಿ. ಫರ್ಮಾವ್ ಗೇಟು ಅಂಡರ್ ಪಾಸ್ ವರ್ಕ್ ನಡೀತಾ ಇದೆ, ಅದಕ್ಕೋಸ್ಕರ ಅಗ್ರ ರೈಲ್ವೆ ಗೇಟಿದ್ದು ಫುಲ್ ಬ್ಲಾಕ್ ಆಗಿಬಿಟ್ಟಿದೆ. ಇವಾಗ ಉಸ್ಕೊಂಡು ಮಕ್ಕಳು, ಪಲ್ಲೆಟ್ ಉಸ್ಕೊಳ್ಳು, ಮಾರಿದಿ ಉಸ್ಕೊಳ್ಳು, ದೇವಮಾದ ಉಸ್ಕೊಳ್ಳು, ಎಲ್ರಿಗೂ ತುಂಬ ಕಷ್ಟ ಆಗ್ತಾ ಇದೆ ಇವಾಗ ಟ್ರಾಫಿಕ್ಕು. ಇಲ್ಲೊಬ್ಬರು ಪೊಲೀಸ್ ಕಾನ್ಸ್ಟೇಬಲ್ ಯಾರನ್ನೂ ಒಬ್ಬರು ಪ್ರೊವೈಡ್ ಮಾಡ್ತಾ ಇಲ್ಲ, ತುಂಬ ಕಷ್ಟ ಆಗಿದೆ. ಎಲ್ಲ ಪಬ್ಲಿಕ್ ಜನಗಳೇ ಬಂದು ನಿಂತ್ಕೊಂಡು ಕಂಟ್ರೋಲ್ ಮಾಡ್ತಾ ಇದ್ದೀನಿ ಇಲ್ಲಿ. ಬೆಳಿಗ್ಗೆ ಅಷ್ಟೊತ್ತಲ್ಲಿ ಎಲ್ಲಿ ಯಾರಿಗೂ ಆಂಬ್ಯುಲೆನ್ಸ್ ಹೋಗೋದು ಕಷ್ಟ, ಹಾಸ್ಪಿಟ್ಲ್ ಹೋಗೋದು ಎಲ್ಲರಿಗೂ ತುಂಬ ತುಂಬ ಕಷ್ಟ ಆಗ್ತಾ ಇದೆ ಸರ್. ಇದಕ್ಕೆ ಯಾರೋ ಒಂದು ಪರಿಹಾರ ಮಾಡಬೇಕು. ಇವಾಗ ರೈಲ್ವೆ ಗೇಟ್ ಇವತ್ತು ಇವಾಗ ಸದ್ಯಕ್ಕೆ ಒಂದು ಗಾಡಿ ಹೋಗ್ತಾ ಟಚ್ಚಾಗಿ ಗೇಟೇ ಮುರಿದು ಮುರಿದೋಗ್ಬಿಟ್ಟಿದೆ. ಈ ಥರ ಆಗಿ ತುಂಬ ಕಷ್ಟ ಆಗಿದ್ದೀನಿ. ಇವಾಗ ಎಲ್ಲರೂ ಪಬ್ಲಿಕ್ ಎಲ್ಲ ಸೇರಿ ಇದು ಸ್ವಲ್ಪ ಟ್ರಾಫಿಕ್ ಕಂಟ್ರೋಲ್ ಮಾಡಿ ಸೈಡ್ ಮಾಡ್ತೇನೆ. ರೈಲ್ವೆ ಗೇಟಿಗೆ ಗಾಡಿ ಹೋಗೋದಕ್ಕೆ ತುಂಬ ಕಷ್ಟ ಆಗುತ್ತೆ.